ನೋಡ್ಕೊಳ್ಳಿ. ಈಗ ತಾನೇ ನಾನು ಮತದಾನ ಮಾಡಿದ್ದೀನಿ. ಇದೊಂದು ಪ್ರತಿಯೊಬ್ಬ ಭಾರತೀಯನಾಗಿ ಇದು ಮಾಡಲೇಬೇಕು. ಸೊ ಭಾಳ ಖುಷಿ ಅನಿಸ್ತಿದೆ. ಮತ್ತು ಪ್ರತಿಯೊಬ್ಬರು ನಮ್ಮ ಜಿಲ್ಲೆಯ ಪ್ರತಿಯೊಬ್ಬ ನಾಗರಿಕರು ಯಾರು ವೋಟರ್ ಲಿಸ್ಟಲ್ಲಿ ಇದ್ದಾರೆ ಅಷ್ಟು ಜನ ಹೋಗಿ ಮತ ಹಾಕಬೇಕು ಅಂತೇಳಿ ಕೇಳ್ಕೊಳ್ತೀನಿ. ನಾನು ಇಲ್ಲಿ ರೆಸಿಡೆಂಟ್ ಆಗಿರೋದ್ರಿಂದ, ಈಗ ಎನ್ರೋಲ್ ಮಾಡ್ಕೊಂಡಿರೋದ್ರಿಂದ ಇಲ್ಲಿ ವೋಟ್ ಹಾಕ್ತಾ ಇದ್ದೀನಿ. ಮತಗಟ್ಟೆನಲ್ಲಿ ಯಾರು ಕೆಲಸ ಮಾಡ್ತಿದ್ದಾರೆ, ಅಫ್ಕೋರ್ಸ್ ಅವರೆಲ್ಲರೂ ಪೋಸ್ಟಲ್ ಬ್ಯಾಲೆಟ್ ಎಲ್ಲ ಆಪ್ಷನ್ಸ್ ಮಾಡಿದ್ದಾರೆ. ಸೊ ಯಾರೂ ಕೂಡ ಮತದಾನದಿಂದ ವಂಚಿತರಾಗದೇ ಇರೋನು ಎಲೆಕ್ಷನ್ ಕಮಿಷನ್ ಕೇರ್ ತಗೊಂಡಿದ್ದಾರೆ. ಈಗ ತಾನೇ ನಾನು ಮತದಾನ ಮಾಡಿದ್ದೀನಿ. ಇದೊಂದು ಪ್ರತಿಯೊಬ್ಬ ಭಾರತೀಯನಾಗಿ ಇದು ಮಾಡಲೇಬೇಕು. ಸೊ ಭಾಳ ಖುಷಿ ಅನಿಸ್ತಿದೆ. ಮತ್ತು ಪ್ರತಿಯೊಬ್ಬರು ನಮ್ಮ ಜಿಲ್ಲೆಯ ಪ್ರತಿಯೊಬ್ಬ ನಾಗರಿಕರು ಯಾರು ವೋಟರ್ ಲಿಸ್ಟಲ್ಲಿ ಇದ್ದಾರೆ ಅಷ್ಟು ಜನ ಹೋಗಿ ಮತ ಹಾಕಬೇಕು ಅಂತೇಳಿ ಕೇಳ್ಕೊಳ್ತೀನಿ. ನಾನು ಇಲ್ಲಿ ರೆಸಿಡೆಂಟ್ ಆಗಿರೋದ್ರಿಂದ, ಈಗ ಎನ್ರೋಲ್ ಮಾಡ್ಕೊಂಡಿರೋದ್ರಿಂದ ಇಲ್ಲಿ ವೋಟ್ ಹಾಕ್ತಾ ಇದ್ದೀನಿ. ಮತಗಟ್ಟೆನಲ್ಲಿ ಯಾರು ಕೆಲಸ ಮಾಡ್ತಿದ್ದಾರೆ, ಅಫ್ಕೋರ್ಸ್ ಅವರೆಲ್ಲರೂ ಪೋಸ್ಟಲ್ ಬ್ಯಾಲೆಟ್ ಎಲ್ಲ ಆಪ್ಷನ್ಸ್ ಮಾಡಿದ್ದಾರೆ. ಸೊ ಯಾರೂ ಕೂಡ ಮತದಾನದಿಂದ ವಂಚಿತರಾಗದೇ ಇರೋನು ಎಲೆಕ್ಷನ್ ಕಮಿಷನ್ ಕೇರ್ ತಗೊಂಡಿದ್ದಾರೆ.